ಮಹಿಳೆಯರಿಗೆ ಹೆಚ್ಚಿನ ಮಾನ ಸನ್ಮಾನ ಗೌರವ ಕೊಡುವ ಪಕ್ಷ ಬಿಜೆಪಿಯ ಸಿದ್ಧಾಂತವಾಗಿದೆ. ಮಹಿಳೆಯರು ರಾಜಕೀಯವಾಗಿ ಬೆಳೆಯಲು ಒಳ್ಳೆಯ ಅವಕಾಶವಾಗಿದೆ. ಹೀಗಾಗಿ ಮಹಿಳೆಯರು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಪಕ್ಷ ಕಟ್ಟುವಲ್ಲಿ ನಿರತರಾಗಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಇಲ್ಲಿನ ಕೇಶವ ಕಲಾಭವನದಲ್ಲಿ ನಡೆದ ಬಿಜೆಪಿ ಮಹಿಳಾ ಮೋರ್ಚಾ ನೂತನ ಪದಾಧಿಕಾರಿಗಳ ಕಾರ್ಯಕಾರಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಹಿಳೆಯರು ಇಂದು ಎಲ್ಲ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ರಾಜಕೀಯದಲ್ಲಿ ಮುನ್ನುಗ್ಗಿ ಅಧಿಕಾರ ಪಡೆಯುವಲ್ಲಿ ಪ್ರಯತ್ನಿಸಬೇಕು ಎಂದರು. ಬಿಜೆಪಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿದೆ. ಮೀಸಲಾತಿ ಬಂದರೆ ಅವಕಾಶ ತಪ್ಪಿಸಿಕೊಳ್ಳಬಾರದು. ಬಂದಿರುವ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಬೇಕು. ಪಕ್ಷಕ್ಕೆ ದುಡಿದರೆ ಪಕ್ಷ ಗುರುತಿಸಿ ಅವಕಾಶ ನೀಡುತ್ತದೆ. ಆದ್ದರಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ಎಂದರು. ದೇಶದಲ್ಲಿ 19,000 ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲ. ಹೀಗಾಗಿ ದೀನದಯಾಳ ಉಪಾಧಿ ಯೋಜನೆಯಡಿ ಪ್ರಧಾನಿ ಮೋದಿ ಅವರು ವಿದ್ಯುತ್ ನೀಡುವ ಸಂಕಲ್ಪ ಮಾಡಿದ್ದಾರೆ. ಜನ್ಧನ್ ಖಾತೆಗೆ ಸರ್ಕಾರದ ಹಣ ಜಮೆ ಆಗುತ್ತಿದೆ. ಎಲ್ಲಿಯೂ ಸೋರಿಕೆಯಾಗದೆ ಸರ್ಕಾರದ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪುತ್ತಿದೆ. ಸರ್ಕಾರ ಭಾಗ್ಯಲಕ್ಷ್ಮಿ ಬಾಂಡ್, ಸುಕನ್ಯಾ ಸಮೃದ್ಧಿ ಯೋಜನೆ ಹೀಗೆ 10 ಹಲವು ಯೋಜನೆ ರೂಪಿಸಿದೆ ಎಂದರು. ಇವತ್ತು ಸಾವಿರಾರು ಲಕ್ಷಾಂತರ ಹೆಣ್ಮಕ್ಕಳೊಳಗೆ ಆರಿಸಿ 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 ನಿಮ್ಮನ್ನ ತೆಗೆದು ಪದಾಧಿಕಾರಿ ಅಂತ ಮಾಡಿದ್ದಾರೆ. ನಿಮಗೊಂದು ಅವಕಾಶ ಸಿಕ್ಕಾಗ ನಾವು ಹೇಳ್ತೀವಲ್ಲ, ದಾಳಿ ಬಿಟ್ಟಾಗ ತೂರ್ಕೋಬೇಕು, ಸಂಧಿಚ ಸೋನ ತರೂನ್ ದಾಖವಾಯ್ಲಾ ಪಾಹಿಜೆ. ಜೆವ್ಹಾ ತುಮ್ಹೀ ಆಜ್ ಮಹಿಳಾ ಮೋರ್ಚಾ ಪದಾಧಿಕಾರಿ ಮನೂನ್ ಆಹಾರ ತುಮ್ಹಾಲಾ ಆಮಚಾ ಪಕ್ಷ ಜವಾಬ್ದಾರಿ ದಿಲೆ, ಹ್ಯಾ ಎವಢ್ಯಾ ಸಗಳ್ಯಾ ಮಹಿಳಾಂಚ್ಯಾ ಮಧ್ಯೆ ನೀವು ನಿಮ್ಮ ಜವಾಬ್ದಾರಿಯನ್ನು ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ನಿಷ್ಠೆಯಿಂದ, ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ನಮ್ಮ ಪಕ್ಷದಲ್ಲಿ ನಿಮಗೆ ಎತ್ತಿ ಹಿಡಿಯುವಂಥ ಕಾರ್ಯ ಆಗ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ನಾ ಇವತ್ತು ಮಂತ್ರಿ ಇರ್ಬೋದು, ನಾ ಕ್ಯಾಬಿನೆಟ್ ಒಳಗೆ ಒಬ್ಬಕ್ಕಿನ ಮಹಿಳಾ ಮಂತ್ರಿ ಇರ್ಬೋದು, ನಾ ಏನು ಲಗಿನ ಆಶ್ರಮದಲ್ಲಿ ಮಂತ್ರಿನ ಆದ್ನೆ, ನಾನು ಕೂಡ ನಿಮ್ಮಂಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಅಂತೇಳಿ ದುಡಿದೆ. ಜಿಲ್ಲಾ ಅಧ್ಯಕ್ಷರಾದ್ವಿ, ಸ್ಟೇಟ್ ಪೇರೆಂಟ್ ಬಾಡಿ ಸೆಕ್ರೆಟರಿ ಅಂತ ಜವಾಬ್ದಾರಿ ಕೊಟ್ಟರು, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಂತ ಜವಾಬ್ದಾರಿ ಕೊಟ್ಟರು. ಆ ಎಲ್ಲ ಜವಾಬ್ದಾರಿಗಳನ್ನು ನಾವು ಚೆನ್ನಾಗಿ ಮಾಡಿದಾಗ ಪಕ್ಷ ನಮ್ಮನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತದೆ. ಅದಕ್ಕೆ ನಿಮಗಿದು ಒಂದು ಸುವರ್ಣ ಅವಕಾಶ. ಒಬ್ಬ ಚಹಾ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ ಅಂತಂದರೆ, ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ನಮ್ಮ ರಾಷ್ಟ್ರಪತಿಗಳಾಗ್ತಾರೆ ಅಂತಂದ್ರೆ, ಇವತ್ತು ಮೊನ್ನೆ ನೀವು ರಾಜ್ಯಸಭಾ ಅಭ್ಯರ್ಥಿಯನ್ನು ಚುನಾವಣೆ ಮಾಡೋದ್ರಲ್ಲಿ ನೀವೆಲ್ಲರೂ ನೋಡಿರಿ, ಎಷ್ಟು ಸಾಮಾನ್ಯ ಜನ ಆದಂತಹ ಈರಣ್ಣ ಕಡಾಡಿಯವರನ್ನ ಆರಿಸಿದ್ರು, ಗಸ್ತಿಯವ್ರನ್ನ ಆರಿಸಿದ್ರು. ಅದಕ್ಕಾಗಿ ನಾವು ಪ್ರಾಮಾಣಿಕ ನಮ್ಮ ಪಕ್ಷದ ಕಾರ್ಯಗಳನ್ನು ಮಾಡ್ತಾ ಹೋದರೆ ಪಕ್ಷ ಒಂದಿಲ್ಲ ಒಂದು ದಿನ ನಮ್ಮನ್ನು ಗುರುತಿಸಿ ನಮಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತದೆ. ಅದೇ ಯಾವುದು ಅಂತಂದರೆ ನಮ್ಮ ಭಾರತೀಯ ಜನತಾ ಪಕ್ಷ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಜಿಯವರು, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಗೀತಾ ವಿವೇಕಾನಂದ ಅವರು, ಇವರೆಲ್ಲರೂ ಕೂಡ ಇಷ್ಟೆಲ್ಲ ಅಡ್ಡಾಡಿ ನಿಮ್ಮ ಜೊತೆಗೆ ಅದು ಸಂಪರ್ಕ ಮಾಡಿ ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಒಂದು ಸ್ವಲ್ಪ ನೀವೆಲ್ಲರೂ ನೆನ್ಪಿಡಬೇಕು, ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಆದಮೇಲೆ ನಮ್ಮ ದೇಶದ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನಿಸ್ತದೋ ಇನ್ನು? ನಮ್ಮ ದೇಶದ ಸುರಕ್ಷತೆ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೆ ನೋಡ್ರಿ, ಇನ್ನ 75 ವರ್ಷ ಆದ ನಮ್ಗೆ ಸ್ವತಂತ್ರ ಸಿಕ್ಕು, ಇನ್ನ 8 ಕೋಟಿ ಗ್ಯಾಸ್ ನಮ್ಮ ಹೆಣ್ಮಕ್ಳಿಗೆ ಕೊಡುವಂತ ಕಾರ್ಯ ಯಾರು ಮಾಡಿದ್ರು? ಪ್ರಧಾನಿಗಳು ಮಾಡಿದ್ರು, ಉಜ್ವಲ ಸ್ಕೀಮ್ದಲ್ಲಿ. ಅಂದ್ರೆ 8 ಕೋಟಿ ಹೆಣ್ಮಕ್ಳು ಇನ್ನ ಬಲಿ ಮೇಲೆ ಅಡುಗೆ ಮಾಡ್ತಿದ್ರು, ಇನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ಬೋದು, ಇನ್ನೂ ಕೂಡ ನಮ್ಮ ದೇಶದಲ್ಲಿ ಸುಮಾರು 19,000 ಹಳ್ಳಿಗಳಲ್ಲಿ ಇನ್ನ ಲೈಟ್ ವ್ಯವಸ್ಥೆ ಇಲ್ಲ. ಇದನ್ನ ನಂಬ್ತೀರಿ? ನಂಬಕ್ಕಾಗಂಗಿಲ್ಲ. ಹಂಗಂದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಇಷ್ಟು ವರ್ಷ ಅಂತೇಳಿ ನಾವು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಹಾಕೋಬೇಕು. ಆದ್ರೆ ನಮ್ಮ ಪ್ರಧಾನಿಗಳು ಬಂದ್ಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಲ್ಲಿ ಅದನ್ನ ಲೈಟ್ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಈಗ ಮೊನ್ನೆ ಕೊರೋನಾ ಬಂದಿತ್ತಲ್ಲ, ಅವಾಗ ನೋಡಿರಿ ಜನಧನ್ ಅಕೌಂಟ್ ಬ್ಯಾಂಕ್ ಎದುರುಗಡೆ 50-100 ಜನ ದಿನ ದಿನಗೂಲಿ ಮಾಡ್ತಕ್ಕಂಥ ಹೆಣ್ಮಕ್ಳು ಲೈನ್ ಹಚ್ಚುತ್ತಿದ್ರು. ನಾವೆಲ್ಲ ಕಡೆ ಹೋದಾಗ ಕೇಳ್ತಿದ್ವಿ, ಯಾಕೆ ನಿಂತೀರಿ ಅಂತಂದ್ರೆ, ನಮ್ಮ ಮೋದಿಜಿಯವರು ನಮ್ಗೆ ರೊಕ್ಕ ಕಳ್ಸಾರ್ರಿ ಅಂತ ಹೇಳ್ತಿದ್ರು. ಎಷ್ಟು ಅಭಿಮಾನ ಅನ್ನಿಸ್ತೈತಿ, ಎಷ್ಟು ಮೈ ರೋಮಾಂಚನ ಅನ್ನಿಸ್ತೈತಿ. ಜನಧನ ಅಕೌಂಟ್ ತೆಗೀರಿ ಅಂತ ನಮ್ಮ ಮಹಿಳಾ ಮೋರ್ಚಾದಿಂದ ನಾವೆಲ್ಲ ಕಡೆ ಪ್ರಸಾರ ಮಾಡಿದ್ವಿ. ಆದರೆ ನಾವು ಅಂತಿದ್ವಿ ಇದ್ಯಾಕೆ ತೆಗಿಬೇಕು ಅಂತ ಹೇಳಿ. ಆದರೆ ಈ ಕೋವಿಡ್ನಲ್ಲಿ ಅದರ ಮಹತ್ವ ಗೊತ್ತಾಯಿತು. ಒಂದು ನಯಾ ಪೈಸಾ ಕೂಡ ಸೋರಿಕೆ ಆಗದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿಡುಗಡೆಯಾದಂತಹ ದುಡ್ಡು. ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಚಾಲನೆ ನೀಡಿದ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷ ಶ್ರೀಮತಿ ಗೀತಾ ವಿವೇಕಾನಂದ್ ಮಾತನಾಡಿ, ಹಳ್ಳಿಯಿಂದ ದಿಲ್ಲಿಯವರೆಗೆ ಬಿಜೆಪಿ ಪಕ್ಷ ಬಲಾಢ್ಯವಾಗಿ ಬೆಳೆದು ನಿಂತಿದೆ. ಕಾರ್ಯಕರ್ತರ ನೆಲೆಗಟ್ಟಿನ ಮೇಲೆ ಭೂತಮಟ್ಟದಿಂದ ಬೆಳೆದಿರುವ ಬಿಜೆಪಿ ಇಂದು ಜಗತ್ತಿನ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ.
ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಸಬೇಕು, ಬೂತ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿಸಬೇಕು ಎಂದು ಕರೆ ನೀಡಿದರು. ಏನು ಪದಾಧಿಕಾರಿಗಳಾಗಿದ್ದೀರಾ, ನೀವೆಲ್ಲರೂ ಪುಣ್ಯ ಮಾಡಿದ್ದೀರಾ ಅಂತಲೇ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ಇದೆ, ಹಾಗೆ ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಇದೆ. ಎಲ್ಲೂ ನಮಗೆ ಕಷ್ಟಪಡುವಂಥದ್ದು ಯಾವುದೂ ಇಲ್ಲ. ಯಾರ ವಿರುದ್ಧನೂ ನಾವು ಹೋಗಿ ಧರಣಿ ಮಾಡುವಂಥದ್ದು ಇರಲ್ಲ, ಎಲ್ಲೂ ಹೋಗಿ ಪ್ರೊಟೆಸ್ಟ್ ಮಾಡುವಂಥದ್ದು ಇರೋದಿಲ್ಲ. ನಮ್ಗೆ ಏನಿದ್ರು ಈಗ ಪಕ್ಷ ಸಂಘಟನೆಗೆ ಮಾತ್ರ ನಾವು ಈಗ ಸಮಯ ಕೊಡಬೇಕಾಗಿದೆ. ಆ ಕೆಲಸನ ಈ ಎಲ್ಲ ಆಯ್ಕೆ ಆಗಿರುವಂತಹ ಹೊಸ ತಂಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಆಗಿರುವಂತಹ ಶಾಂಭವಿ ಅವರ ಒಂದು ನೇತೃತ್ವದಲ್ಲಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಚಿಕ್ಕೋಡಿ ಜಿಲ್ಲೆನಲ್ಲಿ ನೀವು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತೀರಾ ಅನ್ನುವಂತ ಒಂದು ನಂಬಿಕೆ ನನ್ನಲ್ಲಿ ಇದೆ. ಈ ದಿನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲರೂ ಹಬ್ಬದ ರೀತಿಯಲ್ಲಿ ಇಲ್ಲಿ ನೀವೆಲ್ಲರೂ ಸೇರಿದ್ದೀರಾ, ಎಲ್ಲರೂ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದ್ದೀರಾ. ಒಂದು ಮೀಟಿಂಗ್ ಅಂತ ಹೇಳಿದ್ರೆ ಏನೋ ಹೋಗ್ಬೇಕು ಬರ್ಬೇಕು ಇಂಟ್ರೆಸ್ಟ್ ಇರಲ್ಲ. ಕರೆದಿದ್ದಾರೆ ಏನ್ ಮಾಡೋದು, ಹೋಗಂಗೆ ಒಂದು ಅರ್ಧ ಅವರ್ ಅಟೆಂಡ್ ಆಗಿ ಬಂದ್ಬಿಡ್ತೀನಿ ಅನ್ನೋದಕ್ಕಿಂತಲೂ ನನಗೆ ಅಧ್ಯಕ್ಷರ ಮನೆಯಲ್ಲಿ ನೋಡಿದ್ರೆ ಅವರು ಅಲ್ಲೂ ಸಹ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ಎರಡು ದಿನಗಳಿಂದ ಈ ಒಂದು ಕಾರ್ಯಕ್ರಮ ಹೇಗಾಗತ್ತೋ ಏನೋ ಅಂತ ಹೇಳಿ ತುಂಬಾನೇ ಎಲ್ಲರೂ ಕಾಳಜಿ ವಹಿಸಿ ನೀವು ವಿಶೇಷವಾಗಿ ವಿಶಿಷ್ಟವಾಗಿ ಉದ್ಘಾಟನೆ ಇರ್ಬೋದು, ಡೊಳ್ಳು ಬಾರಿಸೋದ್ರ ಮುಖಾಂತರ ಉದ್ಘಾಟನೆ ಮಾಡಿಸಿರುವಂತದ್ದು ಇರ್ಬೋದು. ತುಂಬಾನೇ ವಿಶೇಷವಾಗಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಜಿಲ್ಲಾಧ್ಯಕ್ಷಕ್ಕೆ ಹಾಗೂ ಎಲ್ರಿಗೂ ನಿಮಗೆ ನಮ್ಮ ರಾಜ್ಯ ಮಹಿಳಾ ಮೋರ್ಚಾ ವತಿಯಿಂದ ನಾನು ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ವೇದಿಕೆ ಮೇಲೆ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚನ್ನಮ್ಮ ಪಾಟೀಲ್, ಶಿಲ್ಪಾ ಸುವರ್ಣ, ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಪ್ರೇಮಾ ಭಂಡಾರಿ, ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ವೀಣಾ ಕವಟಗಿಮಠ್, ಶಕುಂತಲಾ ಡೋನ್ವಾಡೆ ಮುಂತಾದವರು ಉಪಸ್ಥಿತರಿದ್ದರು.